नमस्कार अमोघ न्यूज के स्वागत इदीग वार्तेगळ विवर ಪಿಡಿಒ ಸೇರಿದಂತೆ ತಾಲೂಕಿನ ಎಲ್ಲ ಇಲಾಖಾಧಿಕಾರಿಗಳು ತಾಲೂಕಿನಲ್ಲೇ ವಾಸ ಮಾಡಬೇಕು ವಾರದೊಳಗೆ ಶಾಸಕರಿಗೆ ವಾಸಸ್ಥಳದ ವಿವರ ನೀಡಬೇಕೆಂದು ಕುಣಿಕಲ್ನಲ್ಲಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಕುಣಿಕಲ್ ತಾಲೂಕಿನಲ್ಲಿ ಕೆಲಸ ಮಾಡುವ ಪಿಡಿಒ ಸೇರಿದಂತೆ ಎಲ್ಲ ಇಲಾಖಾಧಿಕಾರಿಗಳು ತಾಲೂಕಿನಲ್ಲೇ ವಾಸ ಮಾಡಬೇಕು ಇನ್ನೊಂದು ವಾರದೊಳಗೆ ಎಲ್ಲರೂ ತಮ್ಮ ವಾಸಸ್ಥಳದ ವಿವರವನ್ನು ಶಾಸಕರಿಗೆ ನೀಡಬೇಕೆಂದು ಸಂಸದ ಡಿಕೆ ಸುರೇಶ್ ಸೂಚನೆ ನೀಡಿದರು ಇನ್ನು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅಧ್ಯಕ್ಷತೆಯಲ್ಲಿ ग्राम पंचायत पीडीओ आड़ाधिकारी नरेगा योजना अनुष्ठान कुछ सभे नडसदाधिकारी सेर पीडीओ कार्यस्थान वास इलाद बैठे महिति पड़ा ಕೆಲ ಪಿಡಿಒಗಳು ಬೆಂಗಳೂರು ಮಂಡ್ಯ ಮಾಗಡಿಯಿಂದ ಬಂದರೆ ಕೆಲ ಅಧಿಕಾರಿಗಳು ತುಮಕೂರು ಮಂಡ್ಯ ಇತರೆಗಳಿಂದ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಮಂಡ್ಯದಿಂದ ಬರುತ್ತಿದ್ದ ಅಧಿಕಾರಿ ಸೌಮ್ಯ ಅವರನ್ನು ಸಿಸಿಎ ನಿಯಮಾವಳಿ ಏನು ಹೇಳುತ್ತೆ ಎಂದು ಕೇಳಿದರಲ್ಲದೆ ಸಿಸಿಎ ನಿಯಮಾವಳಿಯನ್ನು ಅಧಿಕಾರಿಯಿಂದಲೇ ಬಾಯಿ ಬಿಡಿಸಿ ಇನ್ನೊಂದು ವಾರದೊಳಗೆ ಎಲ್ಲರೂ ತಾಲೂಕಿನಲ್ಲಿ ವಾಸ ಮಾಡಬೇಕು ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು ಶಾಸಕರಿಗೆ ನೀಡಬೇಕು ಕೋವಿಡ್ ಸಮಯದಲ್ಲೂ ಜನತೆಗೆ ಲಭ್ಯವಾಗದೇ ಇದ್ದಲ್ಲಿ ಜನರ ಸಮಸ್ಯೆ ಬಗೆಹರಿಸುವುದು ಹೇಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನರೇಗಾ ಯೋಜನೆ ಸೇರಿದಂತೆ ಇಸ್ಮತ್ತು ವಿತರಣೆ ನಿಟ್ಟಿನಲ್ಲಿ ಹಲವು ಸೂಚನೆಗಳನ್ನು ಅಧಿಕಾರಿಗಳಿಗೆ ನೀಡಿದರು ಸ್ವಲ್ಪ ದಯವಿಟ್ಟು ಲಾಸ್ಟ್ ವಾರ್ನಿಂಗ್ ಇದೆ ಎಂಎಲ್ಎ ಅವರು ಹೇಳ್ತಾ ಇದ್ದೀನಿ ನಿಮ್ಮ ಇದನ್ನ ಫಾಲೋ ಅಪ್ ಮಾಡ್ತಾರೆ ಟೀಮವರೇ ಪಿಡಿಯವರೇ ನೀವಿಬ್ರು ಇದನ್ನ ಫಾಲೋ ಅಪ್ ಮಾಡಿ ಇನ್ನು ಯಾರ್ಯಾರು ಇವರೆಲ್ಲರ ಅಡ್ರೆಸ್ ಗಳು ಇವ್ರ ಮನೆ ಅಡ್ರೆಸ್ ಗಳ ಎಲ್ಲ ಅಧಿಕಾರಿಗಳ ಅಡ್ರೆಸ್ ಕಲೆಕ್ಟ್ ಮಾಡಿ ಅವರ ವಾಸ ಮಾಡ್ತಾ ಇದ್ದಾರಾ ಇಲ್ವಾ ಈ ಕೆಲವರು ಇಲ್ಲಿ ಹೇಳಿದಲ್ಲ ಯಾರು ಇವರೆಲ್ಲರದ್ದು ಅಡ್ರೆಸ್ ಕಲೆಕ್ಟ್ ಮಾಡ್ಬಿಟ್ಟು ಇದು ವಾಸ ಇದ್ದಾರಾ ಅಂತ ಅಡಿಗೆ ಮನೆ ಶಾಸಕ ಡಾಕ್ಟರ್ ರಂಗನ ತಾಲೂಕು ಪಂಚಾಯತಿ ಇಒ ಶಿವರಾಜಯ್ಯ ನರೇಗಾ ಪಿಡಿ ಅಜಿಜುಲ್ಲಾ ಪ್ರಭಾರ ತಹಶೀಲ್ದಾರ್ ಜಯಪ್ಪಾಚಾರ್ ಸೇರಿದಂತೆ ಇತರೆ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಪಿಡಿಒಗಳು ಉಪಸ್ಥಿತರಿದ್ದರು ಆನಂದ್ ಸಿಂಗ್ ಅಮೋಘ ನ್ಯೂಸ್ ಕುಣಿಗಲ್ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಪುನರ್ರಚನಾ ಸಭೆ ನಡೆಯಿತು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳ ಪುನರ್ರಚನಾ ಸಭೆ ನಡೆಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ರಾಜ್ಯ ಉಸ್ತುವಾರಿಗಳಾದ ಮಾರಸಂದ್ರ ಮುನಿಯಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು ಚುನಾವಣೆ ಸಮಯದಲ್ಲಿ ಹಣ ಹೆಂಡ ಸಿರೆ ಇನ್ನಿತರೆ ವಸ್ತುಗಳನ್ನು ಹಂಚಲು ಪಕ್ಷಗಳ ನಾಯಕರುಗಳು ಮುಗಿಬೀಳುತ್ತಾರೆ ಆದರೆ ಇಂತಹ ಸಂದರ್ಭದಲ್ಲಿ ಯಾರು ಔಷಧ ಹಂಚಲು ಮುಂದಾಗುತ್ತಿಲ್ಲ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣವನ್ನ ಲೂಟಿ ಮಾಡಲು ನಮ್ಮನ್ನಾಡುತ್ತಿರುವ ಜನಪ್ರತಿನಿಧಿಗಳು ಮುಗಿಬೀಳುತ್ತಿದ್ದಾರೆ ಇದು ವಿಪರ್ಯಾಸವೇ ಸರಿ ಕೋವಿಡ್-19 ಬಳಲುತ್ತಿರುವವರ ನೆರವಿಗೆ ಸರ್ಕಾರ ಸ್ಪಂದಿಸದೆ ನಮ್ಮಲ್ಲಿ ಎಲ್ಲವೂ ಸುಸಜ್ಜಿತವಾಗಿದೆ ಎಂದು ಸುಳ್ಳು ಹೇಳಿಕೆಗಳನ್ನ ನೀಡಿ ಸಂಬಂಧಪಟ್ಟ ಸಚಿವರು ಕಾಲಹರಣ ಮಾಡುತ್ತಿದ್ದಾರೆ ಎಂದು ಬಿಎಸ್ಪಿ ರಾಜ್ಯ ಉಸ್ತುವಾರಿಗಳಾದ ಮಾರಸಂದ್ರ ಮುನಿಯಪ್ಪ ತಿಳಿಸಿದರು ಹಾಗಾಗಿ ಇವತ್ತು ಫೈನಲ್ ಏನಾಗಿದೆ ಅಂದರೆ ಪ್ರತಿನಿತ್ಯ ಟಿವಿನಲ್ಲಿ ಪೇಪರ್ನಲ್ಲಿ ಬೆಡ್ಡದ ಪ್ರಾಬ್ಲಮ್ ಇಲ್ಲ ಔಷಧಿ ಪ್ರಾಬ್ಲಮ್ ಇಲ್ಲ ಯಾರ್ಯಾರು ನಾವು ಅಪಾಯಿಂಟ್ ಮಾಡ್ಕೊಂತೀವಿ ನಾವು ನಿವಾರಣೆ ಮಾಡ್ತಾ ಇದ್ದೀವಿ ಅಂತೇಳಿ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಹೆಲ್ತ್ ಮಿನಿಸ್ಟ್ರಿಂದ ಹಿಡ್ಕೊಂಡು ಇನ್ಚಾರ್ಜ್ ಮಿನಿಸ್ಟರ್ಗಳು ಏನಿದ್ದಾರೆ ಸುಧಾಕರ್ ಇರ್ಬೋದು ಅಶೋಕ್ ಇರ್ಬೋದು ಸೋಮಶೇಖರ್ ಇರ್ಬೋದು ಸೋಮಣ್ಣ ಇರ್ಬೋದು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ ಆದರೆ ಯಾವುದು ಕೂಡ ಹಾಸ್ಪಿಟಲ್ಗೆ ಹೋದರೆ ದುಡ್ಡಿದ್ರೂ ಏನು ಅಟ್ಮೆಂಟ್ ಮಾಡ್ಕೊಂತ ಇಲ್ಲ ಬೆಡ್ಗಳು ಸಿಗ್ತಾ ಇಲ್ಲ ಬಡವರು ಫೋನ್ ಮಾಡಿದ್ರೆ ಇಲ್ಲಿ ಕೂಡ ಯಾವುದೇ ಫೋನನ್ನ ಕೊಟ್ಟರೆ ಫೋನ್ ತೆಗಿತಾ ಇಲ್ಲ ಹಾಗಾಗಿ ಇವತ್ತು ಕರ್ನಾಟಕದಾದ್ಯಂತ ಬಹಳ ಸೌಲಭ್ಯವಾಗ್ತದೆ ದೇಶದಾದ್ಯಂತ ಆಗ್ತದೆ ಅದರಲ್ಲೂ ಬೆಂಗಳೂರು ಒಳಗಡೆಕ್ಕೂ ಪ್ರತಿದಿನ 35, 40, 50, 60, 70, 150, 100, 150 ಕೂಡ ಜನ ಸಾಯ್ತಾ ಇದ್ದಾರೆ ಸಾವಿಗೆ ಬೆಲೆ ಇಲ್ಲ ಬಡವರಿಗೆ ಬೆಲೆ ಇಲ್ಲ ಸತ್ತಾದ್ಮೇಲೆ ಎಡ ಕೂಡ ಹೆಚ್ಚಿಕೊಳ್ಳೋರು ಕೂಡ ಯಾರೂ ಕೂಡ ಬರ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರ್ಕಾರ ಕೂಡ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಒಬ್ಬ ಮನುಷ್ಯರ ಸತ್ತರೆ ಅವನ ಮುಚ್ಚಕ್ಕೆ ಜಾಗ ಇಲ್ಲ ಆ ಮುಚ್ಚಕ್ಕೆ ಹೋಗಂಥ ಜಾಗದಲ್ಲಿ ಜಾಗ ಕೊಡಲ್ಲ ಜಾಗ ಗಲಾಟೆ ಮಾಡ್ತಾನೆ ಆಮೇಲೆ ಎಡಗಳನ್ನು ತಗೊಂಡೋಗಿ ಎಲ್ಲ ಥರ ಒಂದು ರೀತಿಯ ಕಸಿನ ಥರ ಎಸೆಯಂಥದನ್ನು ನೀವೆಲ್ಲ ಕೂಡ ನೋಡಿದ್ದೀರಿ ಹಂಗೆ ನೋಡಕ್ಕೆ ಹೋದ್ರೆ ಸರ್ಕಾರಕ್ಕಿಂತ
ಕಾರ್ಯಕ್ರಮ ಆರ್ ಮುನಿಯಪ್ಪ, ರಾಜ್ಯ ಕಾರ್ಯದರ್ಶಿ ನಂದಿಗುಂದ ವೆಂಕಟೇಶ್, ಜಿಲ್ಲಾಧ್ಯಕ್ಷ ಮುನಿಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ, ಮುಖಂಡರಾದ ನರಸಿಂಹರಾಜು ಇನ್ನಿತರರು ಹಾಜರಿದ್ದರು. ಕೋಲಾರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಇಂದು ಕ್ವಿಟ್ ಬಿಜೆಪಿ ಆಂದೋಲನ ಪ್ರಾರಂಭ ಆಗಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಂದು ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಲು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಿದ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಹಾಗೂ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದೆ. ಈ ಕ್ವಿಟ್ ಇಂಡಿಯಾ ಆಂದೋಲನ ಕಾಂಗ್ರೆಸ್ ಪಕ್ಷದ ಸಾಧನೆ. ಆದರೆ ಇಂದು ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ದೇಶದ ಜನತೆಯು ನೆಮ್ಮದಿಯಿಂದ ಜೀವನ ಸಾಗಿಸಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಾರಣ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ. ಇದರಿಂದಾಗಿ ಇಂದು ಕ್ವಿಟ್ ಬಿಜೆಪಿ ಆಂದೋಲನ ಪ್ರಾರಂಭವಾಗಬೇಕಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಇಂದು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಕ್ವಿಟ್ ಇಂಡಿಯಾ ಸ್ಮರಣೆ ಪ್ರಯುಕ್ತ ನಡೆದ ಸರಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಕಳೆದ 6 ವರ್ಷಗಳಿಂದ ದೇಶದಲ್ಲಿ ಆಡಳಿತವನ್ನು ನಡೆಸುತ್ತಿರುವ ಮೋದಿ ಸರ್ಕಾರ ನೋಟ್ ಬ್ಯಾನ್, ಜಿಎಸ್ಟಿ ಮುಂತಾದ ಮಾರಕ ಯೋಜನೆಗಳನ್ನು ಜಾರಿಗೆ ತಂದು ದೇಶದ ಆರ್ಥಿಕತೆಯನ್ನು ಬುಡಮೇಲು ಮಾಡಿದೆ. ದೇಶದ ವ್ಯವಸ್ಥೆ 50 ವರ್ಷಗಳಷ್ಟು ಹಿಂದಕ್ಕೆ ಸರಿದಿದೆ. ಈ ಎಲ್ಲಾ ಕಾರಣಗಳಿಂದ ದೇಶದಿಂದ ಬಿಜೆಪಿ ಪಕ್ಷವನ್ನು ಉಚ್ಚಾಟಿಸಲು ಎಲ್ಲರೂ ಒಂದಾಗಬೇಕಿದೆ ಎಂದರು. ದೇಶದ ಜನತೆ ಅವರ ಬೆಂಬಲಕ್ಕೆ ನಿಂತು ಅವತ್ತು ನಾವು ಅವರ ಮೇಲೆ ಗಲಾಟೆ ಮಾಡಿದ ಮೇಲೆ ಶಾಂತಿಯುತವಾಗಿ ಗಲಾಟೆ ಮಾಡಿ ಅವ್ರನ್ನ ಈ ದೇಶವನ್ನ ಓಡಿಸಿದ್ವಿ ಬ್ರಿಟಿಷರು. ಇದನ್ನ ನಾವು ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು ಮೇಲೆ ಕಾಂಗ್ರೆಸ್ ಪಕ್ಷ ದೇಶವನ್ನು 50 ವರ್ಷ ಆಳಿದಾಗ ಎಲ್ಲ ಇನ್ಸ್ಟಿಟ್ಯೂಷನ್ಸು ಕಾಂಗ್ರೆಸ್ ಪಕ್ಷದಿಂದನೇ ಈ ದೇಶಕ್ಕೆ ಬಂದಿದ್ದರು. ಯಾವುದೇ ಕಾರ್ಮಿಕರಿಗೂ ಒಳ್ಳೇದಾಗಬೇಕಂದ್ರೆ ಅದು ಬಡವ್ರಿಗೆ ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ 6 ವರ್ಷದಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನೀವೆಲ್ಲ ಕಾರ್ಮಿಕರಿಂದ ನಿಮ್ಗೆಲ್ರಿಗೂ ಯಾರಿಗೂ ಸರಿಯಾಗಿ ಇವತ್ತು ಅವರು ಉದ್ಯೋಗ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಕೂಲಿ ಕಾರ್ಮಿಕರು, ನಿಮ್ ಗಾರೆ ಕೆಲಸ ಮಾಡೋರು ಇರ್ಬೋದು, ಇವತ್ತು ಈ ಕೊರೋನಾ ಬಂದಿರೋದ್ರಿಂದ ಈ ದೇಶದಲ್ಲಿ ಯಾರು ಕೆಲಸ ಹೋಗೋಕ್ಕಾಗ್ತಾ ಇಲ್ಲ. ಮೋದಿಯವರು ಅಧಿಕಾರಕ್ಕೆ ಬಂದು ಒಂದು ದೀಪ ಆಡಿಸಿ ಚಪ್ಪಾಳೆ ತಟ್ಟಿ ನಾನು ಕೊರೋನಾನ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು 20 ಲಕ್ಷ ಜನಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಕೊರೋನಾ ಬಂದಿದೆ. ಈ ದೇಶವನ್ನು ಕಾಪಾಡಬೇಕಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಆಗುತ್ತೆ. ಇವತ್ತು ನಾವೆಲ್ಲರೂ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ನಮ್ಮ ನಾಯಕರು ಇಲ್ಲಿದ್ದೀರಾ, ನಾವು ಇವತ್ತು ಶಪಥ ಮಾಡಬೇಕಾಗತ್ತೆ ಈ ದೇಶದಿಂದ ಬಿಜೆಪಿಯನ್ನ ಓಡಿಸಬೇಕಾಗತ್ತೆ ಮೋದಿಯವರು. ಇನ್ನೊಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಜಿಲ್ಲಾ ಉಪಾಧ್ಯಕ್ಷ ಎಲ್ಎ ಮಂಜುನಾಥ್, ಸಿಟಿ ಹೊಸೂರು ಮುರುಳಿ, ಮುಖಂಡರಾದ ಊರುಬಾಗಿಲು ಶ್ರೀನಿವಾಸ್, ಪ್ರಸಾದ್ ಬಾಬು, ಕುಮಾರ್, ಜಯದೇವ್, ನಾಗರಾಜ್, ಚಾಮುಂಡರೆಡ್ಡಿ, ಮುನಿಯಪ್ಪ, ಯಲ್ಲಪ್ಪ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿ ಮತ್ತಿಕೆರೆ ಗ್ರಾಮದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ಗ್ರಾಮ ಘಟಕವನ್ನು ಪ್ರಗತಿಪರ ಚಿಂತಕ ಯತಿರಾಜ್ ಉದ್ಘಾಟಿಸಿದರು. ರೈತರ ಬದುಕಿನ ಜೊತೆ ಆಟವಾಡುತ್ತಿರುವ ಸರ್ಕಾರ ಎಪಿಎಂಸಿ ಮತ್ತು ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ಜಾರಿಗೆ ತಂದು ಕೃಷಿಕ ವರ್ಗದ ನಿರ್ಣಾಮಕ್ಕೆ ನಾಂದಿ ಹಾಡಲಿದೆ ಎಂದು ಪ್ರಗತಿಪರ ಚಿಂತಕ ಯತಿರಾಜ್ ಅಭಿಪ್ರಾಯಪಟ್ಟರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿ ಮತ್ತಿಕೆರೆ ಗ್ರಾಮದಲ್ಲಿ ಶನಿವಾರ ನಡೆದ ರೈತ ಸಂಘ ಹಾಗೂ ಹಸಿರು ಸೇನೆಯ ಗ್ರಾಮ ಘಟಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರದ ಎಲ್ಲಾ ವಹಿವಾಟುಗಳನ್ನು ಕಾರ್ಪೊರೇಟರ್ ಸಂಸ್ಥೆಗೆ ಮಾರಾಟ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದೆ ಸೇವಾ ಮನೋಭಾವ ತೊರೆದು ಎಲ್ಲವನ್ನು ವ್ಯಾಪಾರೀಕರಣ ಮಾಡಲಿದ್ದಾರೆ ಎಂದು ಕಿಡಿಕಾರಿದರು. ಶೇಕಡ 70% ಕೃಷಿಕ ವರ್ಗವಿರುವ ನಮ್ಮ ದೇಶದಲ್ಲಿ ಈ ಕಾಯ್ದೆ ದೊಡ್ಡ ಪೆಟ್ಟು ನೀಡಲಿದೆ. ಗ್ರಾಮೀಣ ಬದುಕು ಮೂರಬಟ್ಟೆಯಾಗಲಿದೆ. ಕೃಷಿಕ ಮೂಲಕ ಅಲ್ಪ ಸ್ವಲ್ಪ ಬದುಕು ನಡೆಸುವ ರೈತರು ತಮ್ಮ ಜಮೀನು ಮಾರಿಕೊಂಡು ಬಂಡವಾಳಶಾಹಿಗಳ ನೆರಳಲ್ಲಿ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಟಿಕೊಳ್ಳಬೇಕಿದೆ. ಪ್ರಧಾನಿಗಳಿಂದ ಎಲ್ಲಾ ಶಾಸಕಾಂಗ ವ್ಯವಸ್ಥೆಯು ಕಾರ್ಪೊರೇಟರ್ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡುವಂತಾಗಿದೆ. ಒಂದೇ ಕಾರಣಕ್ಕೋಸ್ಕರ ಕೈಗಾರಿಕೀಕರಣ ಆದ್ರೆ, ಕೃಷಿಯ ಕೈಗಾರಿಕೀಕರಣ ಆದ್ರೆ ಕೃಷಿಗೆ ಬೇಕಾಗಿರ್ತಕ್ಕಂತ ಎಲ್ಲ ಸಕಲ ವಸ್ತುಗಳನ್ನ ಕಾರ್ಪೊರೇಟ್ ಕಂಪನಿಗಳು ಕೊಡ್ತವೆ. ಈಗಾಗಲೇ ಶಂಕರಪ್ಪನವ್ರು ಮಾತನಾಡ್ತಾ ಅವರು ಬೀಜ ಕಂಪನಿಯ ಉದಾಹರಣೆಯನ್ನು ಕೊಟ್ಟರು. ಇವತ್ತು ಬೀಜ ನಮ್ಮ ಕೈನಲ್ಲಿ ಇಲ್ಲ, ನಮ್ಮ ಬೀಜನ ನಾವು ಮಾಡ್ಕೊಳಕ್ ಆಗ್ತಿಲ್ಲ. ನಾವು ಮಾಡಿದಂತ ಉತ್ಪಾದನೆಗಳಿಗೆ ಬೆಲೆನ ನಾವು ನಿಗದಿ ಮಾಡಕ್ ಆಗ್ತಾ ಇಲ್ಲ. ನಮ್ಮ ಗೊಬ್ಬರ ನಾವು ತಯಾರು ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾವು ಕೀಟನಾಶಕ ಕಳೆನಾಶಕಗಳನ್ನ ನಾವು ನಮ್ದೇ ಆದ ರೀತಿ ಒಳಗಡೆ ನೈಸರ್ಗಿಕವಾಗಿ ಅದನ್ನ ತೆಗೆದುಹಾಕೊಳಕ್ ಆಗ್ತಾ ಇಲ್ಲ. ಇವತ್ತು ಅವಕ್ಕೆಲ್ಲವಕ್ಕೂ ಕೂಡ ನಾವು
ಬಹುರಾಷ್ಟ್ರೀಯ ಕಂಪನಿಗಳ ಉತ್ಪನ್ನಗಳಿಗೆ ನಮ್ಮ ರೈತರು ದಾಸರಾಗಂಗ್ ಮಾಡಿದ್ದಾರೆ. ಆದ್ರಿಂದ ಇವತ್ತು ಸರ್ಕಾರದ ಕೈಲಲ್ಲಿ ಕೂಡ ಇಲ್ಲ, ನಾವೆಲ್ಲ ಅನ್ಕೊಂಡಿದೀವಿ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸಿಕೆ ಕುಮಾರ್, ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಸಿಜಿ ಲೋಕೇಶ್, ಗುರುಚನ್ನ ಬಸಪ್ಪ, ಸಂಘಟನಾ ಕಾರ್ಯದರ್ಶಿ ಅರೆಹಳ್ಳಿ ಮಂಜುನಾಥ್, ಶಂಕರಪ್ಪ, ಯತೀಶ್ ಇನ್ನಿತರರು ಹಾಜರಿದ್ದರು. ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡಬೇಕೆಂದು ತಿಪ್ಪಟೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಉಪವಿಭಾಗ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ತಿಪ್ಪಟೂರು ಉಪವಿಭಾಗ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಉಪವಿಭಾಗಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರಿಗೆ ಸಲ್ಲಿಸಿದ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಪ್ರಸನ್ನ ಕುಮಾರ್ ಅವರು, ಕರ್ನಾಟಕ ಸರ್ಕಾರದ ಭರವಸೆ ನಂಬಿ ಅತಿಥಿ ಉಪನ್ಯಾಸಕರಿಗೆ ಸೇವೆ ಸಲ್ಲಿಸುತ್ತಿದ್ದ ಸಾವಿರಾರು ಜನ ಪದವಿ ಕಾಲೇಜು ಉಪನ್ಯಾಸಕರುಗಳು ಇಂದು ಸೇವಾ ಭದ್ರತೆ ಇಲ್ಲದೆ ನಿಗದಿತ ವೇಳೆಗೆ ಸಂಬಳವಿಲ್ಲದೆ ಆತಂಕಕ್ಕೆ ಒಳಗಾಗಿದ್ದಾರೆ. ಕೋವಿಡ್-19 ನಿಂದ ಶಾಲಾ ಕಾಲೇಜುಗಳು ಪ್ರಾರಂಭವಾಗದೇ ಇರುವುದರಿಂದ ವೃತ್ತಿ ಇಲ್ಲದೆ ಉಪನ್ಯಾಸಕರು ಹಾಗೂ ಅವರನ್ನು ಆಶ್ರಯಿಸಿರುವ ಕುಟುಂಬ ಬೀದಿಗೆ ಬಂದಿದ್ದು ಜೀವನ ನಿರ್ವಹಣೆಗೆ ಪರದಾಡುವಂತಾಗಿದೆ. ಸೇವಾ ಭದ್ರತೆ ಇಲ್ಲದೆ ಆತಂಕಕ್ಕೆ ಒಳಗಾಗಿರುವ ಉಪನ್ಯಾಸಕರು ಆತ್ಮಹತ್ಯೆಯ ದಾರಿ ಹಿಡಿಯುತ್ತಿದ್ದಾರೆ. ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಒದಗಿಸಬೇಕು. ಸರ್ಕಾರ ಉಪನ್ಯಾಸಕರ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ಸೇವಾ ಭದ್ರತೆ ಒದಗಿಸದಿದ್ದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನ್ಯಾಯಕ್ಕಾಗಿ ಬೀದಿಗಿಳಿದು ಹೋರಾಟ ಮಾಡುವುದಕ್ಕಾಗಿ ತಿಳಿಸಿದರು. ಅತಿಥಿ ಉಪನ್ಯಾಸಕರ ಸಂಘದ ಮುಖಂಡ ಎಲ್ಎಂ ವೆಂಕಟೇಶ್ ಮಾತನಾಡಿ, ಉನ್ನತ ವ್ಯಾಸಂಗ ಮಾಡಿ ಯಾವುದೇ ವೃತ್ತಿ ಇಲ್ಲದೆ ಜೀವನ ನಿರ್ವಹಣೆಗಾಗಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿರುವ ನಮಗೆ ಸರ್ಕಾರ ಸೇವಾ ಭದ್ರತೆ ನೀಡಬೇಕು. ಸಾವಿರಾರು ಜನ ಅತಿಥಿ ಉಪನ್ಯಾಸಕರು ವೃತ್ತಿ ಭದ್ರತೆ ಇಲ್ಲದೆ ನಿರಾಶ್ರಿತರಾಗಿದ್ದಾರೆ. ನಮ್ಮನ್ನೇ ನಂಬಿರುವ ಕುಟುಂಬ ಸಂಬಳವಿಲ್ಲದೆ ಆತಂಕಕ್ಕೊಳಗಾಗಿದೆ. ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಒದಗಿಸಬೇಕು ಅಥವಾ ಇತರ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನಿಯೋಜಿಸಬೇಕು. UGC ನಿಯಮಾವಳಿಗಳ ಪ್ರಕಾರ ಮಾಸಿಕ 50,000 ಸಂಬಳ ಹಾಗೂ 1,500 ವೇತನ ನೀಡಬೇಕು. ಸರ್ಕಾರ ಮಾನವೀಯ ದೃಷ್ಟಿಯಿಂದ ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸಿ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ವೇತನ ಮತ್ತು ಸವಲತ್ತು ಕೊಡದೆ ಮನತಾಯಿ ಧೋರಣೆ ಮಾಡಿ ಅವರ ಬಗ್ಗೆ ತಾರತಮ್ಯ ತೋರಿ ಸರ್ಕಾರ ಅವರ ಜೀವನಕ್ಕೆ ಮತ್ತು ಜೀವನೋಪಾಯಕ್ಕೆ ಕಷ್ಟಕರ ತಂದುಕೊಟ್ಟಿದೆ. ಆತ್ಮೀಯ ಬಂಧುಗಳಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸರ್ಕಾರದ ವಿರುದ್ಧವಾಗಿ ಇವತ್ತು ಅವರು ಜೀವನೋಪಾಯಕ್ಕೆ ಎಲ್ಲ ವಿವಾಹ ಆಗಿರೋದು ಆಲ್ಮೋಸ್ಟು, ಅವರಿಗೆ ತಂದೆ ತಾಯಿ ಇದ್ದಾರೆ, ಮಕ್ಕಳು ಇದ್ದಾವೆ, ಅವರು ಜೀವನ ಮಾಡಲಿಕ್ಕೆ ಭಾಳ ಕಷ್ಟಕರವಾಗಿದ್ದು ಸರ್ಕಾರ ಕೂಡಲೇ ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಅವರನ್ನು ಒಳಪಡಿಸ್ಕೊಂಡು ಅವರ ವೇತನ ಏನಿದೆ ಅವರ ಜೀವನೋಪಾಯಕ್ಕೆ ಒಂದು ದಾರಿದೀಪ ಆಗಬೇಕು. ಇದು ಆಗಲಿಲ್ಲ ಅಂದರೆ ಈಗಾಗಲೇ ಸರಣಿಗಳು ಸಾವಿನ ಸರಣಿ ಹೆಚ್ಚಾಗ್ತಿದ್ದಾವೆ, ಅದನ್ನು ತಪ್ಪಿಸೋಕ್ಕೆ ಸರ್ಕಾರ ಇದನ್ನು ಮುಂಜಾಗ್ರತೆ ಕ್ರಮವಾಗಿ ಅವರ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಯಶಸ್ವಿ ಆಗಬೇಕಾಗಿದೆ. ಆ ಕೆಲಸ ಆಗಲಿಲ್ಲ ಅಂದರೆ ದಲಿತ ಸಂಘರ್ಷ ಸಮಿತಿ ಏನು ಬೆಂಬಲ ಕೋರ್ತೈತೆ, ಮುಂದೆ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ. ಇನ್ನು ಈ ಪ್ರತಿಭಟನೆಯಲ್ಲಿ DSS ಉಪಾಧ್ಯಕ್ಷ ಅಶೋಕ್ ಗೌಡನಕಟ್ಟೆ, ವಿಭಾಗೀಯ ಅಧ್ಯಕ್ಷ ಡಿ ಕುಮಾರ್, ಚಂದ್ರಶೇಖರ್, ಉಪನ್ಯಾಸಕರಾದ ರವಿಶಂಕರ್, ಸಿದ್ದಲಿಂಗಮೂರ್ತಿ, ಶಿವಣ್ಣ, ಸಂತೋಷ್, ಆಯುಷ್, ಭವನ, ಅಶೋಕ್ ಮುಂತಾದವರು ಉಪಸ್ಥಿತರಿದ್ದರು. ದಾಬಸ್ಪೇಟೆಯಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಗಳಿಗೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಕೈಗಾರಿಕೋದ್ಯಮಿಗಳೊಂದಿಗೆ ಚರ್ಚೆ ನಡೆಸಿದರು. ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶಗಳಲ್ಲಿ ಕೈಗಾರಿಕೋದ್ಯಮಿಗಳು ಎದುರಿಸುತ್ತಿರುವ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಿ ಎಂದು ಬೃಹತ್ ಮತ್ತು ಕೈಗಾರಿಕಾ ಸಚಿವರಾದ ಜಗದೀಶ್ ಶೆಟ್ಟರ್ ಅವರು ಅಧಿಕಾರಿಗಳಿಗೆ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಅಭಿವೃದ್ಧಿಪಡಿಸಲಾಗಿರುವ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಗಳಿಗೆ ಇಂದು ಭೇಟಿ ನೀಡಿ ಸಚಿವರು ಕೈಗಾರಿಕೋದ್ಯಮಿಗಳೊಂದಿಗೆ ಚರ್ಚೆ ನಡೆಸಿದರು. ದಾಬಸ್ಪೇಟೆ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸದಸ್ಯರು ನೀಡಿದ ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ಸಚಿವರು, ಕೈಗಾರಿಕೆಗಳಿಗೆ ಭೂಮಿಯನ್ನು ನೀಡುವುದರ ಜೊತೆಯಲ್ಲಿಯೇ ಅಗತ್ಯವಿರುವ ವಿದ್ಯುತ್, ನೀರು, ಸುರಕ್ಷತೆ ಹಾಗೂ ಇನ್ನಿತರೆ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮಂಡಳಿಯ ಕರ್ತವ್ಯವಾಗಿದ್ದು ಆಗ ಮಾತ್ರ ಕೈಗಾರಿಕೆಗಳು ಸುಲಭವಾಗಿ ತಮ್ಮ ಉತ್ಪಾದನೆಯನ್ನು ಪ್ರಾರಂಭಿಸಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಹಾಗೂ ರಾಜ್ಯದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡಲು ಸಾಧ್ಯ ಎಂದ ಸಚಿವರು, ಈ ನಿಟ್ಟಿನಲ್ಲಿ ದಾಬಸ್ಪೇಟೆಯ ಕೈಗಾರಿಕೋದ್ಯಮಿಗಳು ನೀಡಿರುವ ಬೇಡಿಕೆಗಳನ್ನು ತುರ್ತಾಗಿ ಪರಿಹರಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಇನ್ನು ಮಂಡಳಿಯ ವತಿಯಿಂದ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯನ್ನು ಅಭಿವೃದ್ಧಿಪಡಿಸಿ ಹಂಚಿಕೆಯನ್ನು ಮಾಡುವ ಕಾರ್ಯಕ್ಕೂ ವೇಗಗೊಳಿಸಬೇಕಾಗಿದೆ ಎಂದು ತಿಳಿಸಿದರು. ಇನ್ನು ತ್ರಿವೇಣಿ ಟ್ರಿಬ್ಯೂನ್ ಮತ್ತು KBD ಕಲ್ಪತರು ಕಂಪನಿಗಳಿಗೆ ಭೇಟಿ ನೀಡಿ ಕೋವಿಡ್-19 ಮಹಾಮಾರಿಯನ್ನು ತಡೆಗಟ್ಟಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು.
ಇನ್ನು ಸಂದರ್ಭದಲ್ಲಿ ಸಚಿವರ ಜೊತೆಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಸಿಇಒ ಡಾಕ್ಟರ್ ಶಿವಶಂಕರ್ ಸೇರಿದಂತೆ ಸಂಬಂಧಿಸಿದ ಇಲಾಖಾಧಿಕಾರಿಗಳು, ತಾಬಸ್ಪೇಟೆ ಕೆಐಡಿಬಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಲೀಲಾವತಿ, ಎಇಇ ರಘುರಾಮನ್, ಇಂಜಿನಿಯರಿಂಗ್ ಶಿವಲಿಂಗಯ್ಯ, ತ್ರಿವೇಣಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಜಯಪ್ರಕಾಶ್, ಮಾಧ್ಯಮ ಸಲಹೆಗಾರ ಪ್ರಶಾಂತ್, ತಾಬಸ್ಪೇಟೆ ಕೈಗಾರಿಕಾ ವಲಯದ ಹಲವಾರು ಕಂಪನಿಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪಿ ಶ್ರೀಧರ್, ಅಮೋಘ ನ್ಯೂಸ್, ದಾಬಸ್ಪೇಟೆ. ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿ ಗ್ರಾಮದಲ್ಲಿ ಸಂಸದ ಜಿಎಸ್ ಬಸವರಾಜ್ ರವರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಬಾರ್ಡ್ನ 22 ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಹೇಮೆ ಅರಿಸಿಕೊಳ್ಳುವ ವಿಚಾರದಲ್ಲಿ ಕಳೆದ ಬಾರಿ ಹಾಸನದಲ್ಲಿ ದೇವೇಗೌಡರ ಪುತ್ರರ ರಾಜಕಾರಣದಿಂದ 18.5 TMC ಮಾತ್ರ ನೀರು ಸಿಕ್ಕಿತ್ತು. ಈ ಬಾರಿ ಜಿಲ್ಲೆಯತ್ತ ಹರಿಸಲಾಗುತ್ತಿರುವ ಹೇಮೆಯನ್ನು ನಮ್ಮ ಪಾಲಿನ ಸಂಪೂರ್ಣ 25 TMC ನೀರನ್ನು ಹರಿಸಿಕೊಳ್ಳುತ್ತೇವೆ ಎಂದು ಸಂಸದ ಜಿಎಸ್ ಬಸವರಾಜ್ ವಿಶ್ವಾಸ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿ ಬೆಟ್ಟದ ಗ್ರಾಮದಲ್ಲಿ ಶನಿವಾರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಬಾರ್ಡ್ನ 22 ಲಕ್ಷ ರೂಪಾಯಿಗಳ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಹೇಮಾವತಿ ಬಳಸಿಕೊಳ್ಳುವ ಎಲ್ಲಾ ಕೆರೆಗಳಿಗೆ ನೀರು ಹರಿಸಲಾಗಿತ್ತು. 18 TMC ನೀರಿನಲ್ಲೇ ಬಹುತೇಕ ಕೆರೆಗಳಿಗೆ ನೀರು ನೀಡಲಾಗಿತ್ತು. ಈ ಬಾರಿಯೂ ಸಹ ನಿಯಮಾನುಸಾರ ಎಲ್ಲಾ ಕೆರೆಗಳನ್ನು ಭರ್ತಿ ಮಾಡುವ ಭರವಸೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ಆನಲಿಂಗಪ್ಪ, ಮುಖಂಡರಾದ ಶಿವಸ್ವಾಮಿ, ಎಂಎನ್ ಭೀಮಶೆಟ್ಟಿ, ಸಿದ್ದಲಿಂಗ ಮೂರ್ತಿ, ಬಾಬು, ನಿರಂಜನ ಮೂರ್ತಿ, ಲೋಕೋಪ ಯೋಗಿ, ಎಇಇ ಸುರೇಶ್, ಪಿಡಿಒ ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಚಿಂತಾಮಣಿ ತಾಲೂಕು ದಂಡಾಧಿಕಾರಿ ಹನುಮಂತರಾಯಪ್ಪ ರವರ ಅಧ್ಯಕ್ಷತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆ ನಡೆಯಿತು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಆಗಸ್ಟ್ 15ರಂದು ಆಚರಿಸುವ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಗುವುದು ಎಂದು ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ ಅವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಶೀಲ್ದಾರ್ ಅವರು, ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿ ಆಚರಣೆಗೆ ಬ್ರೇಕ್ ಹಾಕಲಿದೆ. ಆಗಸ್ಟ್ 14ರ ರಾತ್ರಿ ಎಲ್ಲಾ ಸರ್ಕಾರಿ ಕಚೇರಿ ಹಾಗೂ ಶಾಲಾ ಕಚೇರಿಗಳ ಕಟ್ಟಡಗಳ ಮೇಲೆ ದೀಪಾಲಂಕಾರ ಮಾಡಬೇಕು. ಆಗಸ್ಟ್ 15ರಂದು ಬೆಳಗ್ಗೆ 9 ಗಂಟೆಗೆ ನಗರದ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಲಿದೆ. ಕ್ರೀಡಾಂಗಣಕ್ಕೆ ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಬಾರದು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಧ್ವಜಾರೋಹಣ ನೆರವೇರಿಸಲಾಗುವುದು. ಸನ್ಮಾನ್ಯ ಶಾಸಕರ ಮತ್ತು ಶ್ರೀ ಕೃಷ್ಣಾರೆಡ್ಡಿ ಸಾಹೇಬರವರ ಒಂದು ಅಭಿಪ್ರಾಯದೊಂದಿಗೆ ಅವರನ್ನ ಈ ಒಂದು ಸಭೆಗೆ ಆಹ್ವಾನಿಸಿದಾಗ ಅವರು ತನ್ನ ಪಟ್ಟ ಅಧಿಕಾರಿಗಳನ್ನು ಕರೆದು ಮಾಡಲು ನಮಗೆ ಅನುಮತಿ ನೀಡಿದರು. ಈ ಹಿನ್ನೆಲೆಯಲ್ಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಈ ದಿನ ನಾವು ರಾಷ್ಟ್ರೀಯ ಹಬ್ಬದ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಕೆಲವಾರು ವ್ಯತ್ಯಾಸಗಳು ಸರಳೀಕರಣ ಆಗಿದೆ. ಕಳೆದ ವರ್ಷ ಏನು ವಿಜೃಂಭಣೆಯಿಂದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ, ಈಗ ಈ ಕೋವಿಡ್ ಹಿನ್ನೆಲೆಯಲ್ಲಿ ಅದನ್ನು ಸ್ವಲ್ಪ ನಿರ್ಬಂಧಿಸಿ ಕೆಲವು ಸರ್ಕಾರದ SOP ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡಬೇಕಾಗಿದೆ ಸರಳವಾಗಿ. ಈ ಹಿನ್ನೆಲೆಯಲ್ಲಿ ಈ ಸಾರಿ ಯಾವುದೇ ರೀತಿಯ ಸ್ಕೂಲ್ ಮಕ್ಕಳು ಈಗ ಇದಕ್ಕೆ ಭಾಗವಹಿಸೋದಿಲ್ಲ, ಸಾರ್ವಜನಿಕರು ಸಹ ಅಷ್ಟಾಗಿ ಇದು ಭಾಗವಹಿಸೋದಿಲ್ಲ. ಈಗೇನಾಗಿದೆ ಅಂದರೆ ಇವತ್ತು ಸರಳೀಕರಣ ಒಂದು SOP ಗೈಡ್ಲೈನ್ಸ್ ಇರೋ ಹಿನ್ನೆಲೆಯಲ್ಲಿ ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕಾಗಿದೆ. ಅದರ ಬಗ್ಗೆ ಈಗ ಚರ್ಚೆ ಮಾಡಲು ನಾವು ಸಭೆಯನ್ನು ಪ್ರಾರಂಭಿಸಿದ್ದೇವೆ. ಈಗ ಕಳೆದ ವರ್ಷ ಈಗ ತಾನೇ ನಮ್ಮ ಅಧಿಕಾರಿಗಳು, ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರನ್ನು ಹೋಗಿ ನಾವು ಸ್ವಾಗತಿಸಿದೆ. ಇದು ಸ್ವಾಗತ No. 1 ಯಾವುದು ಈ ಒಂದು ಪೂರ್ವಭಾವಿ ಸಭೆ. ಇನ್ನು ಈ ಸಭೆಯಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಪ್ರಭಾರಿ ಪೌರಾಯುಕ್ತರಾದ ಉಮಾಶಂಕರ್, ಚಂದ್ರಶೇಖರ್, ನಗರ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಸೇರಿದಂತೆ ಇತರ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್. ವಂದನೆಗಳೊಂದಿಗೆ ಸುಚಿತ್ರ.